ನಮಸ್ಕಾರ ವೀಕ್ಷಕರೇ ಶುಭೋದಯ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ಇದು ಜಾತಕ ಫಲ ವಿಶೇಷ ಕಾರ್ಯಕ್ರಮ ಇವತ್ತಿನ ಜಾತಕ ಫಲದಲ್ಲಿ ಈ ದಿನದ ವಿಶೇಷತೆ ಹನ್ನೆರಡು ರಾಶಿಗಳ ಬಗ್ಗೆ ಜೊತೆಗೆ ನೀವು ಕಳಿಸಿದಂತಹ ಸಂದೇಶ ಕೇಳಿರೋ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಹಾಗೆ ಪಂಚಾಂಗ ಹೇಗಿದೆ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿ ಕ್ರತ ಯಜತ ಭರ್ತ ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಶಾನೇ ಕಥಾ ಶೃತೌ ವಾಚನ್ನ ಸದ್ದಾತ್ನೇಕರಣ ತ್ರೈಲೋಕ್ಯದೀಪೋರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ಪೂರ್ವ ಫಲಗುಣಿ ನಕ್ಷತ್ರ ಈ ದಿವಸ ಈ ದಿವಸ ಪಂಚಮಿ ತಿಥಿ ಈ ಆಷಾಢ ಶುಕ್ಲ ಪಂಚಮಿಯನ್ನು ಅಮೃತಲಕ್ಷ್ಮಿ ವ್ರತ ಮಾಡುವ ಕಾಲ ಅಂತ ಕರೀತಾರೆ ಅಮೃತಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಈ ದಿವಸ ಏನು ಅಮೃತಲಕ್ಷ್ಮಿ ಅದರ ಉದ್ದೇಶ ಏನು ಅದರ ಫಲವೇನು ಅಂತ ನೋಡಿದ್ರೆ ಯಾವ ವ್ರತ ಇದೆ ಆ ವ್ರತದ ಹೆಸರನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಏನು ಇದು ವ್ರತ ಅಂತ ಗೊತ್ತಾಗ್ಬಿಡ್ತೇವೆ ಅಮೃತ ಲಕ್ಷ್ಮಿ ವ್ರತ ಅಮೃತ ಏನು ಹಾಗಂದರೆ ಅಮೃತವಲ್ಲದ್ದು ಅಂತ ಮುಕ್ಕಾಗದ್ದು ಸಾವಿಲ್ಲದ್ದು ಯಾವುದೋ ಅದನ್ನು ಅಮೃತ ಅಂತ ಕರೀತಾರೆ ಅಂದರೆ ನಾವು ಸದೃಢವಾಗಿರಬೇಕು ಆರೋಗ್ಯಪೂರ್ಣವಾಗಿರಬೇಕು ರೋಗದಿಂದ ನಿವೃತ್ತರಾಗಬೇಕು ಮೃತ್ಯು ಅನ್ನುವಂತಹ ಭಯದಿಂದ ನಾವು ನಿವೃತ್ತರಾಗಬೇಕು ಆ ಉದ್ದೇಶದಲ್ಲಿ ಈ ಲಕ್ಷ್ಮೀ ವ್ರತವನ್ನು ಮಾಡ್ತಕ್ಕಂಥದ್ದು ವಸ್ತುತಃ ಲಕ್ಷ್ಮಿ ಅದು ನಮಗೆ ಹಣ ಅಂತ ಅಷ್ಟೇ ಅಲ್ಲ ನಿಮಗೂ ಗೊತ್ತಿದೆ ನೀವು ಪ ಜನ ಬಹಳ ಬುದ್ಧಿವಂತರು ಅದರಲ್ಲಿ ಸಂಶಯವೇ ಇಲ್ಲ ಲಕ್ಷ್ಮಿಯನ್ನು ಕೂಡಲೇ ಹಣವಲ್ಲ ಅದು ವಿದ್ಯೆಯನ್ನು ತಮಗೂ ಗೊತ್ತಿದೆ ಲಕ್ಷ್ಮಿ ಅಂದರೆ ಕೇವಲ ಹಣವಲ್ಲ ಅದು ಧಾನ್ಯ ಅನ್ನೋ ತಮಗೂ ಗೊತ್ತಿದೆ ಲಕ್ಷ್ಮಿ ಅಂದರೆ ಕೇವಲ ಹಣವಲ್ಲ ಅದು ಹಲವು ಬಗೆಯ ದ ಸಮೃದ್ಧಿಯ ಸಂಕೇತನೂ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಹೀಗೆ ಯಾವ ಬಗೆಯಲ್ಲೂ ಕೂಡ ವಿದ್ಯೆಯಿಂದ ಪ್ರಾರಂಭ ಮಾಡಿ ನಮ್ಮ ಜೀವನದ ತುತ್ತ ತುದಿಯ ಆ ಗುರಿ ಏನಿರತಕ್ಕಂಥದ್ದು ಮೋಕ್ಷ ಸಾಧನೆ ಅಂತ ದೇಹ ಅಷ್ಟೇ ಹೋಗುತ್ತೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ನಾವು ಅಮರರು ಅಂತ ನಮಗೆ ಗೊತ್ತಿದೆ ಅದು ಪ್ರತಿ ಕ್ಷಣದಲ್ಲೂ ಪ್ರತಿ ಹಂತದಲ್ಲೂ ಸಿದ್ಧಿಯಾಗಬೇಕಿದ್ರೆ ಈ ಅಮೃತ ಲಕ್ಷ್ಮಿ ವ್ರತವನ್ನು ಮಾಡಬೇಕು ಈ ದಿವಸ ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಅಥವಾ ಫೋಟೋವನ್ನು ಇದ್ದರೆ ಫೋಟೋವನ್ನು ಇಟ್ಟು ಆಕೆಗೆ ಷೋಡಶೋಪಚಾರ ಪೂಜೆ ಆವಾಹನೆಯಿಂದ ಸ್ಥಾಪನೆ ಪ್ರತಿಷ್ಠಾಪನೆ ಮಾಡುವುದರಿಂದ ಅಂದರೆ ಮಂತ್ರವತ್ತಾಗಿ ಸ್ಥಾಪನೆ ಮಾಡಿ ಆಕೆಗೆ ಅಭಿಷೇಕಾದಿಗಳನ್ನು ನೆರವೇರಿಸಿ ಅದರಲ್ಲೂ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ತುಂಬ ಆಕೆಗೆ ಪ್ರಿಯ ಶ್ರೀಸೂಕ್ತ ಮಂತ್ರವನ್ನು ಪಠನ ಮಾಡೋದು ಶ್ರವಣ ಮಾಡೋದರಿಂದ ಆಕೆ ಸಂಪ್ರೀತಳಾಗ್ತಾಳೆ ಆ ರೀತಿಯಲ್ಲಿ ಪೂಜಿಸಿ ಆಕೆಗೆ ಕಮಲಪುಷ್ಪ ತುಂಬ ಇಷ್ಟವಾದದ್ದು ಈಗ ಕಮಲಪುಷ್ಪದ ಕಾಲ ಪ್ರಾರಂಭವಾಗ್ತಾ ಇದೆ ಈ ಸಂದರ್ಭದಲ್ಲೇ ಅದರ ಸಾಧ್ಯತೆ ಇದ್ದರೆ ಅಕಸ್ಮಾತ್ ಇಲ್ಲ ಅಂತಂದರೆ ಯಾವುದಾದರೂ ಸುಗಂಧ ಭರಿತವಾದ ಪುಷ್ಪವನ್ನು ಸಮರ್ಪಣೆ ಮಾಡಿದ್ರೆ ಆಗುತ್ತೆ ಪುಷ್ಪಾರ್ಚನೆಯನ್ನು ಮಾಡಿಸಿ ನೈವೇದ್ಯ ತುಂಬ ಇಷ್ಟವಾದದ್ದು ಅಂತಂದರೆ ಪಾಯಸ ಪಾಯಸ ನೈವೇದ್ಯ ಮಾಡಿ ಒಂದು ಮಂಗಳಾರತಿ ಏನು ಭವ್ಯವಾಗಿ ಜಗತ್ತನ್ನೇ ಬೆಳಗುವ ಶಕ್ತಿಗೆ ನಾವು ಮಂಗಳಾರತಿ ಬೆಳಗೋದು ಅದರ ಅರ್ಥ ಏನಪ್ಪ ಅಂದರೆ ನನ್ನ ನಾನು ಎಷ್ಟು ಪುಟ್ಟವನು ಅಂತ ತೋರಿಸುವ ಸಂಕೇತ ಬೃಹತ್ತಾದ ಬೆಳಕಿಗೆ ಒಂದು ಮಂಗಳಾರತಿಯನ್ನು ಎತ್ತುವ ಮೂಲಕ ನಾನಷ್ಟು ಬಡವ ಬಲಹೀನ ನಿನ್ನ ಮುಂದೆ ನನ್ನನ್ನು ಒಪ್ಪಿಕೋ ಒಪ್ಪಿಸಿಕೊ ಅಂತ ಧನ್ಯತಾ ಭಾವನೆಯಿಂದ ಆಕೆಗೆ ಮಂಗಳಾರತಿಯನ್ನು ಬೆಳಗಿ ನಮಸ್ಕಾರಗಳನ್ನು ಸಲ್ಲಿಸ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ ಏನು ತುಂಬ ಪ್ರಿಯವಾದದ್ದು ಅಂತಂದರೆ ಸುಮಂಗಲೆಯರನ್ನು ಕರೆದು ಮಂಗಲ ದ್ರವ್ಯಗಳನ್ನು ಆ ಸುಮಂಗಲಯರಿಗೆ ದಾನ ಮಾಡೋದ್ರಿಂದ ಆಕೆ ಸಮಾಧಾನಿತಳಾಗ್ತಾಳಂತೆ ಅರಿಶಿನ ಕುಂಕುಮವನ್ನು ಎಲ್ಲರೂ ಸೌಭಾಗ್ಯಯುತವಾಗಿರಬೇಕು ಅಂತ ಆಕೆ ಅಪೇಕ್ಷೆ ಪಡ್ತಾಳಂತೆ ಹೀಗಾಗಿ ಅವಳ ಹೆಸರಿನಲ್ಲಿ ನಾವು ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಕೋಸುಮರಿ ಪಾನಕ ಇತ್ಯಾದಿ ಮನೆ ಏನು ಮಾಡಿರ್ತಿರೋ ಪೂಜೆಗೆ ಅಂತ ಅವುಗಳನ್ನು ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋದು ಈ ರೀತಿ ಮಾಡುವುದರಿಂದ ಅಮೃತ ಲಕ್ಷ್ಮಿಯ ಆ ವರ ಅಮೃತ ಲಕ್ಷ್ಮಿಯ ಅನುಗ್ರಹ ನಮಗುಂಟಾಗುತ್ತೆ ಸ್ತ್ರೀಯರಿಗೆ ಬಹಳ ವಿಶೇಷವಾದದ್ದು ಈ ದಿವಸ ಆ ಅಮೃತ ಲಕ್ಷ್ಮಿಯನ್ನು ತಾವು ಆವಾಹಿಸಿ ಆರಾಧಿಸಿ ಆಕೆಯಿಂದ ಅಮೃತ ನಿಜಕ್ಕೂ ನಮಗೆ ಯಾವುದೇ ರೀತಿಯ ಕ್ಷಯವಿಲ್ಲದೆ ಎಲ್ಲ ಬಗೆಯ ಸಮೃದ್ಧಿಯನ್ನು ಆಕೆ ಉಂಟು ಮಾಡಿಕೊಡ್ತಾಳೆ ಮಾಡಿ ಒಳ್ಳೆಯದಾಗಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್